ಎಲ್ಲಿ ಸಾಕಷ್ಟು ಜನ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಸಾಕಷ್ಟು ಜನ ಯಾವ್ಯಾವ್ದೋ ವಿಷಯಕ್ಕೆ ಎತ್ಕೊಂಡು ಏನೇನೋ ಮಾತಾಡ್ತಾರೆ ಅವೆಲ್ಲ ನೋಡಿ ಇಷ್ಟು ವರ್ಷ ಮಾತಾಡಲ್ಲ ಯಾರೂ ಬಟ್ ರೋಣ ಟೈಮ್ ರಿಲೀಸೇಬಲ್ ಬಂದುಬಿಡ್ತಾರೆ ಯಾಕೆಂದರೆ ಸಿ ಅವ್ರಿಗೆ ಅಟೆನ್ಷನ್ ಬೇಕು ಅವ್ರನ್ನ ಜನ ನೋಡಬೇಕು ಅವ್ರಿಗೆ ವ್ಯೂಸ್ ಬೇಕು ವ್ಯೂಸ್ ಬೇಕು ಅಂತ ಇಷ್ಟು ಚೀಪ್ಗೆ ಮಿಕ್ಸ್ ಮಾಡೋ ಪ್ರತಿಯೊಬ್ಬರಿಗೂ ನನ್ನ ಧಿಕ್ಕಾರ ಫಸ್ಟ್ ಆಫ್ ಆಲ್ ಯಾಕಂದರೆ ನಾನು ಅವರನ್ನು ಹನ್ನೆರಡು ವರ್ಷಗಳ ಕಾಲದಿಂದ ನೋಡಿದ್ದೀನಿ ಅವ್ರ ಜೊತೆಗೆ ಸಾಕಷ್ಟು ದಿನಗಳು ಕಳೆದಿದ್ದೀನಿ ಸಾಕಷ್ಟು ಕ್ಷಣಗಳನ್ನ ಕಳೆದಿದ್ದೀನಿ ಪ್ರತಿಯೊಂದು ಕ್ಷಣದಲ್ಲಿ ಅವ್ರು ಹೇಳೋದು ಒಂದೇ ಮಾತು ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ ಈಗ ನಾವೇನಾದ್ರು ಅಣ್ಣ ಅಲ್ಲಿ ಹಿಂಗೆ ನನಗೆ ಆ ವಿಷಯ ಬೇಡ ಅಣ ಗಾಸಿಪ್ಸ್ ಇಷ್ಟ ಇಲ್ಲ ನನಗೆ ಇನ್ನೊಬ್ಬರ ಬಗ್ಗೆ ನನ್ನ ಟೇಬಲಲ್ಲಿ ನನ್ನ ಮನೆಯಲ್ಲಿ ಮಾತಾಡಬೇಡಿ ಬಂದಿದ್ದೀರಾ ಹೊಟ್ಟೆಂದು ಊಟ ಮಾಡಿ ಮನ್ಸುಮ್ಮ ಮಾತಾಡೋಣ ಸಿನಿಮಾ ಬಗ್ಗೆ ಮಾತಾಡೋಣ ಕೂತ್ಕೊಂಡು ಸಿನಿಮಾ ನೋಡೋಣ ಕುಕ್ಕಿಂಗ್ ಮಾಡೋದಂದರೆ ಬಹಳ ಬಹಳ ಇಷ್ಟ ಒಳ್ಳೆ ಬಿರಿಯಾನಿ ಮಾಡ್ಕೊಡೋದಾಗಲಿ ಏನೇನೇನೋ ಹೊಸ ಹೊಸ ಡಿಶಸ್ ಕೋವಿಡ್ ಟೈಮಲ್ಲಂತೂ ಅವರು ಎಲ್ಲ ಸ್ನೇಹಿತರಿಗೂ ಅವರೇ ಕುಕ್ ಮಾಡಿ ಪಾರ್ಸೆಲ್ಸ್ ಮಾಡಿ ಕಳಿಸಿದ್ದಾರೆ ಬಾಕ್ಸಸಲ್ಲಿ ಅಷ್ಟು ಹಂಬಲ್ಲು ಅಷ್ಟು ಪ್ರೀತಿ ಮೊನ್ನೆನಷ್ಟು ಒಂದು ಸಿನಿಮಾ ತಂಡ ಮನೆಗೆ ಬಂದಿತ್ತು ಫೋಟೋ ತೊಗೊಳೋದಕ್ಕೆ ಮತ್ತು ಟೀಸರ್ನ ರಿಲೀಸ್ ಮಾಡಿಸೋದಕ್ಕೆ ಅಷ್ಟು ಜನಕ್ಕೂ ಹಾಂ ಇವರಿದ್ರು ನಮ್ಮ ಡಾಲಿ ಧನಂಜಯ ಅವರು ಆ ಟೀಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಅಂದ್ಬಿಟ್ಟು ಆ ಟೀಮು ಟ್ವೆಂಟಿ ಒನ್ ಅವರ್ಸ್ ಅಲ್ಲ ಆ ಟ್ವೆಂಟಿ ಒನ್ ಅವರ್ಸು ಪ್ರತಿಯೊಬ್ಬರಿಗೂ ದೋಸೆ ಮಾಡಿಕೊಟ್ಟಿದ್ದಾರೆ ಕೈಯಲ್ಲಿ ದೋಸೆ ಮಾಡಿ ಬಡಿಸಿದ್ದಾರೆ ಈ ಥರ ಸೂಪರ್ ಸ್ಟಾರನ್ನು ನಾನು ನೋಡಿಲ್ಲ